sir. Hi. She's who? Hi. And Hi. This is Sahana. Good day. Come. Shada, ನಿನ್ನ ಮಗಳಿಗೆ ಅಡುಗೆ ಮಾಡೋದು ಕಲಿಸಿದ್ಯಾ? ನಾನು ಬರೋಲ್ಲಪ್ಪ, ಮಾಡಿದ್ದನ್ನ ಚೆನ್ನಾಗಿ ತಿನ್ನಕ್ ಬರುತ್ತೆ ನೋಡಿ. ಇಲ್ಲ ಅಜ್ಜಿ, ನಮ್ಮ ಪ್ರಕೃತಿ ಲಕ್ಷಣವಾಗಿ ಅಡುಗೆ ಮಾಡ್ತಾಳೆ, ಆದರೆ ಒಂದು ಒಗ್ಗರಣೆ ಹಾಕ್ಬೇಕಾದ್ರೂ ನನ್ನ ಕೇಳೇ ಹಾಕೋದು. ಅಲ್ಲ ಆಂಟಿ, ಒಂದು ಒಗ್ಗರಣೆ ಹಾಕ್ಬೇಕಾದ್ರೂ ನಿಮ್ಮ ಮಗಳು ನಿಮ್ಮನ್ನ ಕೇಳ್ತಾಳೆ, ಮದುವೆ ವಿಷಯದಲ್ಲಿ ನೀವೊಳಗೆ ಒಂದು ಮಾತು ಕೇಳಿದ್ರ? ಇದ್ಯಾಕಮ್ಮ, ನಮ್ಮ ಮಗಳು ಟೇಸ್ಟ್ ನಮಗೆ ಗೊತ್ತಿರೋದಿಲ್ವಾ? ಇನ್ಫ್ಯಾಕ್ಟ್ ಅವಳು ಒಪ್ಕೊಂಡ ಮೇಲೆ ಈ ಮನೆಗೆ ಮದುವೆ ಮಾಡ್ಕೊಳಕ್ ಬಂದಿರೋದು ನಾವು. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಕೇಳಿ ಮದುವೆ ಮಾಡಿದ್ರ ನಾವು ಸುಖವಾಗಿ ಇದೀವಲ್ಲ. ಏನಜ್ಜಿ? ಹೌದು. ವಿಶ್ವ, ನನಗೆ ತುಂಬ ಜನ ಫ್ರೆಂಡ್ಸು, ಆದರೆ ಯಾಕೋ ಅವರೆಲ್ಲರಿಗಿಂತ ನೀನು ನನಗೆ ಹತ್ರ ಇದೆ. ಇವತ್ತು ನನ್ನ ಬ್ಯಾಚುಲರ್ ಲೈಫ್ ಕೊನೆ ದಿನ, ನನ್ನ ಮನಸ್ಸಿಗೆ ಯಾಕೋ ನಿನ್ನ ಜೊತೆ ಇರಬೇಕು ಅನ್ನಿಸ್ತಾ ಇದೆ. ವಾವ್, ನಾನು ನಿನ್ನ ಮನಸ್ಸಿಗೆ ಇಷ್ಟೊಂದು ಹತ್ರ ಆಗಿದ್ದೀನಿ ಅಂದರೆ ಅದು ನನ್ನ ಭಾಗ್ಯ. ಸೊ ನನ್ನ ಜೀವನದಲ್ಲಿ ನಾವು ಇನ್ನೊಂದು ಹೃದಯ ಗೆದ್ದಂಗಾಯ್ತು. ಪ್ರೇಮ್, ಯು ನೋ, ಜೀವನದಲ್ಲಿ ನಾವು ಏನು ಬೇಕಾದರೂ ಗೆಲ್ಬೋದು, ಆದರೆ ಮನುಷ್ಯರು ಗೆಲ್ಲೋದು ತುಂಬ ಕಷ್ಟ. ಮನುಷ್ಯ ತುಂಬ ಪ್ರಾಕ್ಟಿಕಲಾಗಿ ಬದುಕೋಕೆ ಇದು ಲ್ಯಾಬ್ ಅಲ್ಲ, ಪ್ರಪಂಚ. ಸಂಘಜೀವಿಗಳು ಸನ್ಯಾಸಿ ಆಗೋಕ್ಕಾಗಲ್ಲ. ವಿಶ್ವ, ಕೆಲವೊಂದು ಸಲ ನಿನ್ನ ಎಥಿಕ್ಸೆ ನನಗೆ ದೊಡ್ಡ ಕನ್ಫ್ಯೂಷನ್. ಪ್ರಕೃತಿಗಿಂತ ನನ್ನ ಲೈಫಲ್ಲಿ ಇನ್ಸ್ಪಿರೇಷನ್ನು ನೀನು. ಇನ್ಫ್ಯಾಕ್ಟ್ ಪ್ರಕೃತಿ ಚಿತ್ರ ಬಿಡಿಸೋದಕ್ಕಿಂತ ಮೊದಲು ನಿನ್ನ ಚಿತ್ರ ಬಿಡಿಸ್ಬೇಕನ್ನೋ ಆಸೆ ಇದೆ. ಆದರೆ ನಿನ್ನ ಭಾವನೆಗಳೇ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ತುಂಬ ಹತ್ತಿರ ಇದೆಯಾ, ಆದರೆ ನಿನ್ನ ಮನಸ್ಸು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಎಷ್ಟು ಅರ್ಥ ಆಗಿದೆಯೋ ಅಷ್ಟೇ ಸಾಕು ಬಿಡು. ಪ್ರೇಮ್, ನಾಳೆ ಮದುವೆ ಇಟ್ಕೊಂಡು ಯಾಕೆ ಕನ್ಫ್ಯೂಷನ್ಸ್? ಹ್ಯಾವ್ ಪೆಪ್ಸಿ, ಬಿ ಕೂಲ್. ಓಕೆ, ಥ್ಯಾಂಕ್ ಯು, ಲೆಟ್ಸ್ ಗೋ. ಪ್ರಕೃತಿ, ಇಷ್ಟೊತ್ತಿನ ಲೀನಾಗಿರಿ ಬರಕೋದೆ, ನಾಳೆ ನಿನ್ ಮದುವೆ ಯಾರಾದ್ರೂ ನೋಡಿದ್ರೆ? ನೋಡ್ಲಿ ಬಿಡು, ಹಾಗಾದ್ರೂ ಎಲ್ರಿಗೂ ನಮ್ಮ ಪ್ರೀತಿ ವಿಷಯ ಗೊತ್ತಾಗ್ಲಿ. ಯಾವ ಪ್ರೀತಿ ವಿಷಯ? ಏನಿದೆ ನಮ್ಮಿಬ್ರು ಮಧ್ಯೆ? ಯಾವತ್ತಾದ್ರೂ ನಾನು ನಿನಗೆ ಐ ಲವ್ ಯು ಅಂತ ಹೇಳಿದಿನ? ಅದೇ, ಅದನ್ ಯಾಕೆ ಹೇಳಿಲ್ಲ ಅಂತ ತಾನೇ ಕೇಳ್ತಿರೋದು. ಪ್ರೀತಿ ಇದ್ರೆ ತಾನೇ ಹೇಳೋಕೆ. ಪ್ರಕೃತಿ, ನೀವು ಓದಿರೋಳು, ಬುದ್ಧಿ ಬೇಡ. ನಾಳೆ ಇನ್ನೊಬ್ರು ಕೆಲ ತಾಲಿ ಕಟ್ಸ್ಕೊಂಡು ಸಂಸಾರ ಮಾಡ್ಬೇಕಾದಳು. ಈಗ ಬಂದ್ ಪ್ರೀತಿ ವಿಷಯ ಮಾತಾಡ್ತಿದ್ದೇನ? ಏಳೇಳು ಜನ್ಮಕ್ಕೂ ನೀನ ನನ್ನ ಸಂಗಾತಿ ಅನ್ಕೊಂಡೆ. ಈ ಏಳು ದಿನದಲ್ಲಿ ನೀನನ್ನ ಒಪ್ಕೊಂಡು ನನ್ನ ಹತ್ರ ಬರ್ತೀಯ ಅಂತ ಕಾದೆ. ಇವತ್ತು ಕೊನೆ ದಿನ. ನಮ್ ಪ್ರೀತಿ ವಿಷಯದಲ್ಲಿ ಮೌನ ಆಗ್ಬೇಡ ವಿಶ್ವ. ನಾಳೆ ಇಷ್ಟೊತ್ತಿಗೆ ಎಲ್ಲ ಬದಲಾಗಿರುತ್ತೆ. ಬದಲಾಗ್ಬೇಕು, ಬದಲಾಗ್ಬೇಕು ಅಂತ ತಾನೆ ನಾ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ನೋಡ್ ಪ್ರಕೃತಿ, ಮನುಷ್ಯನಿಗೆ ದೇವ್ರು ಕೊಟ್ಟರು ಆಸ್ತಿ ನಗು. ಆ ನಗು ಸದಾ ನಿನ್ನ ಮುಖದ ಮೇಲೆ ಇರಬೇಕು ಅಂತ ಆಸೆ ಪಟ್ಟೆ. ಇನ್ಫ್ಯಾಕ್ಟ್ ಸ್ವಲ್ಪ ಸಲಿಗೆ ನಡ್ಕೊಂಡೆ. ಅದನ್ನೇ ನೀನು ಪ್ರೀತಿನ ತಿಳ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋಬೇಡ. ಈ ಮದ್ವೆ ಆಗ್ಬಿಟ್ರೆ ನನ್ನ ಜೀವನ ಚೆನ್ನಾಗಿರತ್ತಾ? ಶಟ್ ಅಪ್ ಪ್ರಕೃತಿ, ದಯವಿಟ್ಟು ಹೊರಟೋಗು, ಪ್ಲೀಸ್ ಗೋ. ಇದು ಅತಿ ಆಯ್ತು ವಿಶ್ವ. ಅವಳು ನಿನ್ನೆಷ್ಟು ಪ್ರೀತಿಸ್ತಾ ಇದ್ದಾಳೆ, ಕೇಳ್ಕೊತಾ ಇದ್ದಾಳೆ, ಆದ್ರೂ ನೀನ್ ಸುಮ್ನೆ ಇದೀಯಾ? ನೋಡು, ನೀನ್ ಅವಳನ್ನ ಬಿಟ್ಕೊಡ್ತಾ ಇಲ್ಲ, ಕಳ್ಕೊತಾ ಇದೀಯಾ. ನೋಡು, ಒಂದ್ಸಲ ನಾನು ನಿರ್ಧಾರ ತಗೊಂಡ್ಮೇಲೆ ಅದನ್ನ ಚೇಂಜ್ ಮಾಡಲ್ಲ. ಚೇಂಜ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಪ್ರಕೃತಿ ನಿನಗೆ ಸಿಗ್ಬೇಕು, ಈ ಮದ್ವೆ ನಿಲ್ಬೇಕು. ನೋಡು ಮನು, ಅಕಸ್ಮಾತ್ ಈ ಮದ್ವೆ ನಿಂತೋದ್ರೆ ಇನ್ ಮುಂದೆ ನಿನ್ ವಿಶ್ವ ನೋಡಲ್ಲ. ನಾನು ಮುಂದಿನ ಪಾಡಿರೋ ಕೆಲಸ ಯಾವುದು ನಿಂತಿಲ್ಲ, ಇದು ನಿಲ್ಲಲ್ಲ. ವಿಶ್ವ, ದಟ್ಸ್ ಇಟ್.